गुड मॉर्निंग फ्रेंड्स सूपर अड़गे कट्टे चैनल नली इवत्तु नानु एरडु मद्वे मने वैरायटी रेसिपीस ना हेळ्कोड्ता इदीनी दारा मुहूर्त टाइम नली अन्न जोते पॉपुलर कॉम्बिनेशन अंद्रे अवरु बड़सोदु मज्जिगे हुळि मत्ते हुळ्तोवे ತುಂಬಾ ಟೇಸ್ಟಿ ಆಗಿರುತ್ತೆ. ಮಜ್ಜಿಗೆ ಹುಳಿ ನಾನು ನಿಮಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇವಾಗ ಹುಳ್ತವ್ವೆನ ಹೇಗೆ ಮಾಡೋದು ಅಂತ ತಿಳ್ಕೊಂಬಿಡೋಣ ಬನ್ನಿ. ಹುಳ್ತವ್ವೆ ಜೊತೆಗೆ ಅನ್ನಕ್ಕೆ ಎಲೆ ಕೊನೆಗೆ ಯಾವತ್ತೂ ತವ್ವೆನ ಬಡಿಸ್ತಾರೆ. ಸೊ ಮದುವೆ ಮನೆ ಫಂಕ್ಷನ್ನಲ್ಲೆಲ್ಲ ತೊಗರಿ ಬೇಳೆ ತವ್ವೆನ ಮಾಡ್ತಾರೆ. ತುಂಬಾ ರುಚಿಕರವಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ ಮತ್ತು ತವ್ವೆನ ಬಡಿಸ್ತಾರೆ. ಆಸಮ್ ಆಗಿರುತ್ತೆ. ಸೊ ಇದೆರಡು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ನಾನಿವತ್ತು ಸಿಹಿ ಕುಂಬಳಕಾಯಿ ಹಾಕಿ ಹುಳಿತವ್ವೆನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿನ ಕಲ್ತ್ಕೊಳ್ಳೋಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ರೆಸಿಪಿಗಳು ಆಗ ನಿಮ್ಮನ್ನ ತಲುಪತ್ತೆ. ಸೊ ಬನ್ನಿ ನೋಡ್ಕೊಂಬೋಣ ಈ ಎರಡು ರೆಸಿಪಿನ ಹೇಗೆ ಮಾಡೋದು ಅಂತ. ಈ ಎರಡು ರೆಸಿಪಿಗೂ ಪ್ರಾಮಿನೆಂಟಾಗಿ ನಮಗೆ ಬೇಕಾಗಿರೋದು ತೊಗರಿಬೇಳೆ. ಹುಳ್ತವ್ವೆಗೆ ನಾನು ನೋಡಿ ಅರ್ಧ ಕಪ್ನಷ್ಟು ತೊಗರಿಬೇಳೆ ಉಪಯೋಗಿಸಿದ್ದೀನಿ. ಬೇಳೆ ತೊವೆ, ಎಲೆ ಕೊನೆ ತೊವೆ ಮಾಡ್ಕೊಳ್ಳೋಕ್ಕೆ ಒಂದು ಕಾಲು ಕಪ್ನಷ್ಟು ತೊಗರಿಬೇಳೆ ಸಾಕು. ಸೊ ಈ ಎರಡನ್ನು ನಾನು ಒಟ್ಟಿಗೆ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಬೇಕಾದರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಬೇಯಿಸ್ಕೊಂಬಿಡ್ತೀನಿ. ಮೊದಲು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಪ್ರೆಷರ್ ಕುಕ್ ಮಾಡ್ಕೊಂಬಿಡೋಣ. ನಾನು ಹೇಳ್ದಂಗೆ ಇವತ್ತು ನಾನು ಸಿಹಿ ಕುಂಬಳಕಾಯಿಯ ಹುಳ್ತವೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ನೀವು ಹೀರೆಕಾಯಿ ಸಹ ಉಪಯೋಗಿಸ್ಕೋಬೋದು. ತುಂಬಾ ಜಾಸ್ತಿ ಉಪಯೋಗಿಸ್ತಾರೆ ಮದುವೆ ಮನೆಯಲ್ಲೆಲ್ಲ. ಹೀರೆಕಾಯಿ ಹುಳ್ತವೆನೇ ತುಂಬ ಪಾಪ್ಯುಲರು. ಬಟ್ ಕುಂಬಳಕಾಯಿ ಹುಳ್ತವೆ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ್ದು ಬೇಕಾದ್ರೆ ಉಪಯೋಗಿಸ್ಕೋಬೋದು. ನೋಡಿ ಈಗ ಸಣ್ಣದಾಗಿ ಹೆಚ್ಕೊಂಡು ಇದ್ರ ಜೊತೆಗೆ ನೀರು ಹಾಕ್ಕೊಂಡು ಸೆಪ್ರೇಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಕುಂಬಳಕಾಯಿ ಬೇಗ ಬೆಂದು ಬಿಡುತ್ತೆ. ನೀರು ಹಾಕ್ಕೊಂಡು ಸ್ವಲ್ಪ ಇದೊಂದು ಬೇಯೋಕ್ಕೊಂದು 10 ನಿಮಿಷ ಸಾಕು. ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಬೇಳೆ ಜೊತೆ ಹಾಕ್ಕೊಳ್ಳಿಲ್ಲ ನಾನು, ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಸೊ ಈಗ ಸಪ್ರೇಟಾಗಿ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಹುಳ್ತವ್ವೆಗೆ ತುಂಬ ಸಿಂಪಲ್ ಮಸಾಲ ಸ್ನೇಹಿತರೆ. 1 tsp ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ 1 tsp ಉದ್ದಿನಬೇಳೆ, ಇದೆರಡು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕು. ಚೆನ್ನಾಗಿ ಘಮ ಬರೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೀವು. ಕಲರ್ ಚೇಂಜ್ ಆಗುತ್ತೆ, ಪರಿಮಳ ಬರುತ್ತೆ. ಆಮೇಲೆ 1 tsp ಕೊತ್ತಂಬರಿ ಬೀಜ. ನಾನು ಹೇಳ್ದಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಪರಿಮಳ ಬರಬೇಕು. ಅಷ್ಟಾಗೋವರೆಗೂ ನೀವು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು 8-10 ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಲಿ, ಕ್ರಿಸ್ಪಿ ಆಗುತ್ತೆ. ಆವಾಗ ರುಬ್ಬೋವಾಗ ಬೇಗ ನುರಿಯುತ್ತೆ. ಸೊ ಚೆನ್ನಾಗಿ ಇದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಳಿ. ಇದೊಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1 cupನಷ್ಟು ತೆಂಗಿನ ತುರಿ ಹಾಕ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ನೀವು ಒಣಕೊಬ್ಬರಿ ಸಹ ಉಪಯೋಗಿಸ್ಕೋಬೋದು. ಒಣಕೊಬ್ಬರಿ ಉಪಯೋಗಿಸಿದ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿ ಕೊಬ್ಬರಿನ ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡ್ತೀನಿ. ಈಗ ಫ್ರೈ ಆಗಿ ಕೂಲ್ ಆಗೋಕ್ಕೆ ಬಿಡ್ತೀನಿ. ಕೂಲ್ ಆದಮೇಲೆ ನಾನು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಬಿಡ್ತೀನಿ. ಫ್ರೈ ಆಗಿ ಈಗ ಸ್ವಲ್ಪ ಕೂಲ್ ಆಗಲಿ. ನೋಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 1/4 lotadashtu ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೋಬೇಡಿ. ತುಂಬ ನುಣ್ಣಗೆ ಬೇಡ, ತರ್ತರಿಯಾಗೆ ನೀವು ಇದನ್ನು ರುಬ್ಕೋಬೇಕು. ತುಂಬ ಫೈನ್ ಪೇಸ್ಟ್ ಬೇಡ. 1-2 ತಿರುಗಿಸ್ಕೊಂಡ್ರೆ ಸಾಕು ಸ್ನೇಹಿತರೆ. ನೋಡಿ ನೋಡಿ ಇಷ್ಟು ನಾನು ರುಬ್ಕೊಂಡಿದ್ದೀನಿ. ಸ್ವಲ್ಪ ತರ್ತರಿಯಾಗೆ ಇದೆ ಮಸಾಲೆ. ತುಂಬ ಚೆನ್ನಾಗಿದೆ ಕಲರು. ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಸೊ ಇದನ್ನು ಮಸಾಲನ ಈಗ ನಾನು ನೋಡಿ ಬೆಂದಿದೆ ಕುಂಬಳಕಾಯಿ. ಈಗ ನಾನು ಬೇಳೆ, ಬೆಂದಿರೋ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ ಕುಂಬಳಕಾಯಿ ಜೊತೆಗೆ. ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಆಮೇಲೆ ಈಗ ನೋಡಿ ನಾನು
ರುಬ್ಬಿರೋ ಅಂಥ ಒಂದು ಮಸಾಲೆ ಮಿಶ್ರಣನ ಫುಲ್ಲು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗಿ ಕುದಿಬೇಕು ಮಸಾಲೆ ಎಲ್ಲ ತರಕಾರಿ ಮತ್ತು ಬೇಳೆ ಜೊತೆಗೆ ಚೆನ್ನಾಗಿ ಕೂಡ್ಕೋಬೇಕು ಸ್ನೇಹಿತರೆ. ಆಮೇಲೆ ನಾನೀಗ ಇದಕ್ಕೆ ಹುಣಸೆ ರಸ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹುಣಸೆ ರಸ ಮತ್ತು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೋಬೋದು, ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿಲ್ಲ. ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರಿಚ್ ಇರಲಿ ಒಗ್ಗರಣೆ. ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹುರ್ಕೊಂಡು ಈಗ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಂಡು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇಂಗನ್ನು ಹಾಕ್ಕೊಂಡು ನಾನು ಹುರ್ಕೊಂಡಿದ್ನಲ್ಲ ಕಡಲೆ ಬೀಜ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ನಾವು ಹುಳ್ತೋವೆಗೆ ಹಾಕ್ಕೊಂಬಿಡೋಣ. ನೋಡಿ ಹುಳಿ ಚೆನ್ನಾಗಿ ಕುದಿತಾ ಇದೆ. ಹುಳ್ತವೆ ಅಂದರೆ ಯಾವಾಗಲೂ ಗಟ್ಟಿಗಿರುತ್ತೆ. ತುಂಬ ನೀವು ನೀರಾಗಿ ಮಾಡ್ಕೋಬಾರ್ದು, ಗಟ್ಟಿಗಿರಬೇಕು ಇದು ಯಾವತ್ತು. ಸೊ ಕರಿಬೇವು ಹಾಕ್ಕೊಂಡು ಒಗ್ಗರಣೆನ ಒಗ್ಗರಣೆ ರೆಡಿ ಆಯಿತು. ನೀವು ನೋಡಿದಾಗೆ ಒಗ್ಗರಣೆ ಸ್ವಲ್ಪ ರಿಚ್ ಇದೆ. ನೀವು ಎಳೆ ಒಂದು ಕರಿಬೇವನ್ನ ಕಡ್ಡಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಎಲೆ ಕಡ್ಡಿ ಸಮೇತನೇ ಹಾಕ್ಕೋಬೋದು. ನೋಡಿ ಈಗ ಒಗ್ಗರಣೆನ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಮದುವೆ ಮನೆ ಕುಂಬಳಕಾಯಿ ಹುಳ್ತವೆ ರೆಡಿ ಆಯಿತು. ಹೀರೆಕಾಯಿನೂ ಹಾಕ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆಸಮ್ ಆಗಿದೆ ಸ್ನೇಹಿತರೆ, ತುಂಬಾ ರುಚಿಕರವಾಗಿದೆ ಬಿಸಿ ಅನ್ನ ತುಪ್ಪದ ಜೊತೆ. ಈಗ ಬೇಳೆ ತವೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬಿಡೋಣ. ಬನ್ನಿ ನೋಡಿ, ಬೇಳೆನ ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಮತ್ತು ಈಗ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡಬೇಕು. ಉಪ್ಪು ತೆಂಗಿನಕಾಯಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಟು ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ನಮ್ಮ ಬೇಳೆ ತವೆ ಕೂಡ ರೆಡಿಯಾಗಿಬಿಡುತ್ತೆ. ಒಗ್ಗರಣೆಗೆ ನಾನು ತುಪ್ಪ ಉಪಯೋಗಿಸ್ತಾ ಇದ್ದೀನಿ, ಎಣ್ಣೆ ಉಪಯೋಗಿಸ್ತಾ ಇಲ್ಲ. ತವೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ, ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ. ನಾನು ಸ್ವಲ್ಪ ತವೆ ಮಾಡ್ಕೊಳ್ಳೋದ್ರಿಂದ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವೆಷ್ಟು ಮಾಡಿಕೊಡ್ತೀರೋ ಅಷ್ಟು ಪ್ರಕಾರ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಕರಿಬೇವು ಸೊಪ್ಪು ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಆ ಒಗ್ಗರಣೆನ ತವೆಗೆ ಬೇಳೆಗೆ ಹಾಕ್ಕೊಂಡ್ರೆ ನಮ್ಮ ಎಲೆ ಕೊಣೆ ತವೆ ರೆಡಿ. ಇದಕ್ಕೆ ನೀವು ಕೊನೆಗೆ ಸ್ವಲ್ಪ ನಿಂಬೆಹಣ್ಣು ರಸನ ಹಿಂಡ್ಕೊಂಡ್ರೆ ಆಸಮ್ ಆಗಿರುತ್ತೆ. ಈ ಎರಡು ಒಂದು ಕಾಂಬಿನೇಷನು ಬಿಸಿ ಅನ್ನ ತುಪ್ಪದ ಜೊತೆ ತುಂಬಾ ರುಚಿಕರವಾಗಿರುತ್ತೆ ಸ್ನೇಹಿತರೆ. ಇವತ್ತು ನಾನು ಮಾಡಿದ್ದೆ ಎಲ್ಲರೂ ಎಂಜಾಯ್ ಮಾಡಿದ್ವಿ ಮನೇಲಿ. ಸೊ ಖಂಡಿತ ನೀವು ಟ್ರೈ ಮಾಡಿ, ಅಮೇಝಿಂಗ್ ರೆಸಿಪೀಸ್ ಮದುವೆ ಮನೇಲಿ ಊಟ ಮಾಡಿದಂಗೆ ಇರುತ್ತೆ. ಸೊ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ನಿಮ್ಮ ಕಾಮೆಂಟ್ಸ್ ಮೂಲಕ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಎನ್ಕರೇಜ್ ಮಾಡ್ತಾ ಇರಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ಐ ಸಿ ಆಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಯು ಹ್ಯಾವ್ ಅ ಗ್ರೇಟ್ ಡೇ.